ಮಹಿಳೆಯರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕು. ವೀರನಗೌಡ ಏಗನಗೌಡರ್. ಶಿರಗುಪ್ಪೆಯಲ್ಲಿ ಸಂಜೀವಿನಿ ಎನ್ಆರ್ಎಲ್ಎಂ ಯೋಜನೆಯ ಮಾಸಿಕ ಸಭೆ ಸಂಪನ್ನ. ಸರ್ಕಾರದ ವಿವಿಧ ಇಲಾಖೆಗಳಿಂದ ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕೆಂದು ಕಾಗವಾಡ ತಾಲೂಕಾ ಪಂಚಾಯತ್ ಎಇಒ ವೀರನಗೌಡ ಏಗನಗೌಡರ್ ಮಹಿಳೆಯರಿಗೆ ಕರೆ ಕೊಟ್ಟರು. ಅವರು ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಎನ್ಆರ್ಎಲ್ಎಂ ಸಂಜೀವಿನಿ ಕೆಎಸ್ಆರ್ ಎಂಪಿಎಸ್ ಯೋಜನೆಯ ಶಿರಗುಪ್ಪಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಮಾಸಿಕ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಅದೊಂದು ಬಹಳ ಖುಷಿ ವಿಚಾರ. ಮತ್ತೆ ಸಿರಿಗುಪ್ಪಿ ಅಂತ ಊರೊಳಗೆ ಇಷ್ಟೊಂದು ಆಕ್ಟಿವ್ ಮಹಿಳೆಯರು ಎಲ್ಲ ತಮ್ಮನ್ನು ತಾವು ಈ ಒಂದು ಸರ್ಕಾರದ ಒಂದು ಏನೇನು ಸೌಲಭ್ಯ ಇದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀರಿ, ಅದಕ್ಕೆ ತಮಗೆ ಫಸ್ಟ್ ಎಲ್ಲರಿಗೂ ಧನ್ಯವಾದಗಳು. ಒಂದು ವಿಚಾರ, ನಮಗೆ ಎಲ್ಲರಿಗೂ ಬರೀ ಸ್ವಸಹಾಯ ಸಂಘದಲ್ಲೇ ಬರೀ ಹೆಣ್ಮಕ್ಳು ಅಷ್ಟೇ ಇದೆ, ಗಂಡ್ಮಕ್ಳು ಇದೆ, ಆ ಗಂಡ್ಮಕ್ಳು ಹಾಕಿಲ್ಲ. ಯಾಕಿಲ್ಲ ನಿಮಗ ಫಸ್ಟ್ ಯಾಕೆ ಕೊಡ್ತಾರ ಗವರ್ಮೆಂಟ್ನವರು? ಮನಿ ಮನಿ ಕೊಡ್ಬೇಕಾದ್ರೆ ನಿಮ್ಮ ಹೆಸರು ಕೊಡ್ತಾರ, ನಿಮ್ಮ ಹೆಸರಲ್ಲೇ ಮನಿ ಮಾಡ್ತಾರೆ. ಎಲ್ಲ ಏನೇ ಫೆಸಿಲಿಟಿ ಕೊಡ್ಬೇಕಾದ್ರೂ ಫಸ್ಟ್ ಹೆಣ್ಮಕ್ಳ ಹೆಸರಲ್ಲೇ ಕೊಡ್ತಾರ. ಆ ಹಳ್ಳಿ ದೊಡ್ಡದೊಂದು ಬಾಗಿಲೆ ಕಟ್ಸಿರ್ತಾರ, ಫಸ್ಟ್ ಅಲ್ಲಿ ಶ್ರೀಮತಿ ಅಂತಂದು ಬರ್ತಾರ, ಆಮೇಲೆ ಗಂಡ್ಮಕ್ಳ ಹೆಸರು ಬಿಡಿ. ಎಲ್ಲ ಹಬ್ಬಗಳನ್ನು ನಿಮ್ಮ ಅದ ಒಂದು ಹೋಳಿ ಹುಣ್ಣಿಮೆ ಅಂತ ನಾ ಸದಸ್ಯ ಹೋಳಿ ಹುಣ್ಣಿಮೆ ಅಂತ ಅರ್ಧ ಆಲ್ಮೋಸ್ಟ್ ಆಗ ಅರ್ಧ ಹೋಗಿ ಬಿಡುತ್ತೆ ಈಗ ಹೋಳಿ ಹುಣ್ಣಿಮೆ ಎಲ್ಲ ನಿಮ್ಗೆ ಆಗಿರ್ತೀವಿ. ಮನೆ ಕಳಿಸಿಬಿಟ್ಟು ಇನ್ನೊಂದು 10 ವರ್ಷಕ್ಕಂದ್ರೆ ಅದು ಹೋಗ್ತಿರ್ತೀವಿ ನಮ್ದು. ಆದ್ರೆ ನಮ್ದು ಗಂಡ್ಮಕ್ಳದ್ದು ಏನು ಇಲ್ಲೇ ಇಲ್ಲ, ಒಳ್ಳಿ ಹೆಣ್ಮಕ್ಳದ್ದು ಅಷ್ಟೇ ಇಲ್ಲ. ಒಂದಂತಂದ್ರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಒಳಗ ನಾವು ಹೆಣ್ಮಕ್ಳಿಗೆ ಎಷ್ಟೊಂದು ಒಂದು ಗೌರವ ಮತ್ತು ಮರ್ಯಾದೆಯನ್ನು ಕೊಟ್ಟಿದ್ದೀವಿ ಅದು ಯಾವ ದೇಶದಲ್ಲಿ ಆಗಲಿ ಯಾವ ಸಂಸ್ಕೃತಿಯಲ್ಲಿ ಕೊಟ್ಟಿಲ್ಲ. ಅದ್ರ ಸಲುವಾಗಿ ಫಸ್ಟ್ ನಿಮ್ಮನ್ನ ಎಲ್ಲದಕ್ಕೂ ಫಸ್ಟ್ ನಿಮ್ಮನ್ನು ಮುಂದೆ ಮಾಡೋದು. ನೀವು ಕರೆಕ್ಟಾಗಿ ಮನೆ ನಡೆಸ್ತಾ ಇದ್ರೆ ಎಲ್ಲ ನಾವೇ ಕರೆಕ್ಟಾಗಿ ಇರ್ತದೆ. ನೀವು ಒಬ್ಬೊಬ್ರು ಪ್ರತಿಯೊಬ್ಬರು ಮನೆಯಲ್ಲಿ ಕರೆಕ್ಟಾಗಿ ಎಲ್ಲರನ್ನೂ ತಿದ್ದಿ ತೀಡಿ ಮಾಡೋರು ನೀವೇ. ಯಾವುದೂ ನನ್ನ ಯಾರು ಬೇಕಾದ್ರೂ ಇರಲಿ, ಎಷ್ಟು ಬೇಕಾದ್ರೆ ದೊಡ್ಡ ಆಫೀಸರ್ ಇರಲಿ, ಯಾರು ಬೇಕಾದ್ರೂ ಇರಲಿ, ಅವ ಈ ಹೆಣ್ಮಕ್ಳಿಗೆ ಮಾತ್ರ ಮನಿತನ ಮತ್ತು ಹೆಣ್ಮಕ್ಳು ಮಾತ್ರ ಕೇಳ್ತಾನೆ. ಅವ ಆಕಿ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಬೇಕಾದ ಇದ್ರು. ವೇದಿಕೆಯ ಮೇಲೆ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕ ಆನಂದ್ ವಂಟಗುಡೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುರೇಖಾ ಪಾಟೀಲ್, ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಶ್ರೀ ಭಜಂತ್ರಿ, ಗ್ರಾಮ ಪಂಚಾಯಿತಿ ಸದಸ್ಯ ಅರ್ಪಣಾ ಅಪ್ಪ ಸಾಹೇಬ್ ಪಾಟೀಲ್, ಒಕ್ಕೂಟದ ಎಂಬಿಕೆ ರಂಜನಾ ಸುಭಾಷ್ ಶಿರಗುಪ್ಪೇಕರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆನಂದ್ ವಂಟಗುಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಬಸವರಾಜ್ ಬೊಮ್ಮನಾಳ್ ಮತ್ತು ಆದಿನಾಥ್ ಹಾಡ್ಕರ್ ಮಹಿಳೆಯರಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳಾ ಒಕ್ಕೂಟದ ಸದಸ್ಯರು, ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಮಹಿಳೆಯರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳಿ.